हाय फ्रेंड्स हेगिदीरा इवत्तु नानु बेल माड्ता इदीनी रोड साइड सिगुवंत सूपर आगिरुत्ते बेलु इल्ली नानु मूरु जनक्के आगोष्टु मंडक्की तगोंडिदीनि चुर्मुरि ईरुळ्ळि ओंदु कट् माडि इट्कोंडिदीनि चिक्कदागि टमाटो क्यारेट्टु सौंतेकायि लिंबेहण्णु कोतंबरि सोप्पु स्वल्प कर्बेविन सोप्पु तगोंडिदीनि ಇಲ್ಲಿ ಖಾರ ಬೂಂದಿ ತಗೊಂಡಿದ್ದೀನಿ ಸ್ವಲ್ಪ ಸೇವ್ ತಗೊಂಡಿದ್ದೀನಿ ಉಪ್ಪು ಖಾರ ತಗೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಇವಾಗ ಚಿಕ್ಕದಾಗಿ ಕಟ್ ಮಾಡಿದಂತ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಒಂದು ಟೊಮ್ಯಾಟೊ ಕಟ್ ಮಾಡಿದ್ದೀನಿ ಚಿಕ್ಕದಾಗಿ ಅದನ್ನು ಸೇರಿಸ್ಕೊಳ್ಳೋಣ ಒಂದು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅರ್ಧ ಸೌತೆಕಾಯಿ ತುರಿದು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೋತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಒಂದು ಚಮಚದಷ್ಟು ಖಾರದ ಪೌಡರ್ ಹಾಕೊಳ್ತಾ ಇದ್ದೀನಿ ಖಾರ ಸ್ವಲ್ಪ ನಮಗೆ ಜಾಸ್ತಿ ಬೇಕು ಅದಕ್ಕೆ ಎರಡು ಚಮಚ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗೆಲ್ಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ ಅದಕ್ಕೋಸ್ಕರ ಫಸ್ಟು ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಮೂರು ಜನಕ್ಕೋಸ್ಕರ ಬೇಲ್ ಮಾಡ್ತಾ ಇದ್ದೀನಿ ಒಂಚೂರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಇದು ಹಾಕಿದ ಮೇಲೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ತಿನ್ನಕ್ಕೆ ಮಾತ್ರ ಸಾಯಂಕಾಲ ಗ್ಯಾಪ್ನ ಆಗೋದೇ ನಮಗೆ ಬೇಲು ಚುರ್ಮುರಿ ಟೀ ಜೊತೆಗೆ ಸಖತ್ತಾಗಿರುತ್ತೆ ತಿನ್ನಕ್ಕೆ ಪಟ್ ಅಂತ ಮಾಡ್ಕೋಬೋದು ಇದನ್ನು ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿ ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ಚಮಚದಿಂದಲೇ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇವಾಗ ಖಾರ ಬೂಂದಿ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಇವಾಗ ಅರ್ಧ ಕಪ್ ಅಷ್ಟು ಸೇವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಬೇಕಂದರೆ ಇದಕ್ಕೆ ಕಡಲೆ ಬೀಜನೂ ಹಾಕ್ಕೋಬೋದು ಹುರ್ಕೊಂಬಿಟ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಖಾರ ಬೂಂದಿ ಸೇವ್ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಾಡಿದ ತಕ್ಷಣನ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಅಂತೂ ಮೆತ್ತಗಾಗ್ಬಿಡುತ್ತೆ ಇದು ನಾನು ಡ್ರೈ ಆಗಿ ಮಾಡ್ತಾ ಇರೋದು ಅದಕ್ಕೋಸ್ಕರ ಯಾವುದು ಸಾಸು ಗೀಸು ಏನೂ ಹಾಕ್ಕೊಂಡಿಲ್ಲ ನಾನಿಲ್ಲಿ ಡ್ರೈ ಬೇಲ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಸೂಪರಾಗಿರುತ್ತೆ ತಿನ್ನಕ್ಕೆ ಫ್ರೆಂಡ್ಸ್ ನೋಡಿ ಈ ಥರ ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಸ್ವಲ್ಪ ತಿನ್ ನೋಡ್ತಾ ಇದ್ದೀನಿ ನಾನು ಹೆಂಗಿದೆ ಅಂತ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಇವಾಗ ನಾವು ಇದಕ್ಕೆ ಪೇಪರಿಂದ ರೋಲ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ರೋಡ್ ಸೈಡ್ ಕೊಟ್ಟಂಗೆ ಇರುತ್ತೆ ಇದಕ್ಕೆ ಸ್ವಲ್ಪ ಮೇಲೆ ಇವಾಗ ಅರ್ಧ ಲಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ ಲಿಂಬೆಹಣ್ಣು ರಸ ಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಆವಾಗ ಇದು ಮೆತ್ತಗಾಗಲ್ಲ ಲಿಂಬೆಹಣ್ಣು ರಸ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನನ್ನ ಮಗ ಇಲ್ಲಿ ನನಗೆ ಈ ರೋಲ್ ಮಾಡಿಕೊಟ್ಟಿದ್ದಾನೆ ಪೇಪರಿಂದ ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇರೋರಲ್ಲಿ ಹಾಕೊಂಡಾದರೂ ತಿನ್ಬೋದು ಇಲ್ಲ ಪ್ಲೇಟಲ್ಲಿ ಹಾಕೊಂಡಾದರೂ ತಿನ್ಬೋದು ಹೇಗಾದರೂ ತಿನ್ಬೋದು ತಿನ್ನಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಸಾಯಂಕಾಲ ಟೀ ಜೊತೆಗೆ ಇದು ಸೂಪರಾಗಿರುತ್ತೆ ಫ್ರೆಂಡ್ಸ್ ಮೇಲೆ ಸ್ವಲ್ಪ ನಾನು ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಕೊಟ್ಟಿದ್ದೀನಿ ನನ್ನ ಮಗನಿಗೆ ಇಲ್ಲಿ ನಾನು ಪ್ಲೇಟಲ್ಲಿ ತೊಗೊಂಡಿದ್ದೀನಿ ನೋಡಿ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಹಾಗೆ ತಿನ್ನೋಕ್ಕೂ ಅಷ್ಟೇ ಸಖತ್ತಾಗಿದೆ ಇದು ನೀವು ಮಾಡ್ಕೊಂಡು ತಿನ್ನಿ ನನಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾಡಬೇಡಿ ಫ್ರೆಂಡ್ಸ್ ನೋಡಿ ಯಾವ ಥರ ಕಾಣ್ತಾ ಇದೆ ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್.